ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರುವ ಹಾಗೇನೆ ಈ ಒಂದು ತರಗತಿಯಲ್ಲಿ ಇಂದು ನಿಮ್ಮ ಪಠ್ಯಕ್ರಮಕ್ಕೆ ಇಟ್ಟಿರತಕ್ಕಂತ ದೀರ್ಘಕಥೆಯಾಗಿರತಕ್ಕಂತ ಕೃಷ್ಣೇಗೌಡರ ಆಮೆಯನ್ನು ಕುರಿತಂತೆ ನಾವೆಲ್ಲರೂ ಕೂಡ ಚರ್ಚಿಸೋಣ ತಮ್ಮೆಲ್ಲರಿಗೂ ಕೂಡ ಈ ಒಂದು ಉಪನ್ಯಾಸ ಮಾಲಿಕೆಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ದೀರ್ಘಕಥೆಯನ್ನು ಪ್ರಾರಂಭ ಮಾಡೋಣ ನಿಮ್ಮ ಪಠ್ಯಕ್ರಮದ ಕೊನೆಯ ಇದರಲ್ಲಿ ಬರುವಂತೆ ಪದ್ಯ ಭಾಗವನ್ನು ಈಗಾಗಲೇ ನೋಡಿದ್ದೀವಿ ಗದ್ಯ ಭಾಗವನ್ನು ಅಭ್ಯಾಸ ಮಾಡಿದ್ದೀನಿ ಪ್ರತಿ ಇದರಲ್ಲೂ ಕೂಡ ನಾಟಕ ಎಂತಕ್ಕಂಥ ನಾಟಕವನ್ನು ಅಳವಡಿಸಿದ್ರು ಆದರೆ ದ್ವಿತೀಯ ಪಿ ಯು ಸಿಗೆ ಈ ದೀರ್ಘಗದ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ರಚಿಸಿರ್ತಕ್ಕಂಥ ಕೃಷ್ಣೇಗೌಡನ ಆನೆ ಅಂತಕ್ಕಂಥ ದೀರ್ಘಗದ್ಯವನ್ನು ಪಠ್ಯಕ್ರಮಕ್ಕೆ ಅಳವಡಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇಲ್ಲಿ ದೀರ್ಘಗದ್ಯ ಅನ್ನುವಂಥ ಮಾತು ಬಂದಾಗ ಈ ಕಡೆ ಕಥೆಯೂ ಅಲ್ಲ ಒಂದು ರೀತಿ ಒಳಗೆ ಕಾದಂಬರಿಯೂ ಅಲ್ಲ ವಿಸ್ತಾರವಾಗಿರ್ತಕ್ಕಂಥ ಅಥವಾ ಮುತ್ತನೆಯಾಗಿರ್ತಕ್ಕಂಥ ಗದ್ಯ ಭಾಗ ಅಂತೇಳಿ ಕರಿತೀವಿ ಅದಕ್ಕೆ ನೀಳ್ಗದ್ಯ ಅಂತಲೂ ಕೂಡ ಕರಿತಿದ್ದಾರೆ ಇಲ್ವೇ ದೀರ್ಘಗದ್ಯ ಅಂತಲೂ ಕೂಡ ಕರಿತಿದ್ದೀವಿ ನೋಡಿ ಬಹುಶಃ ಈ ದೀರ್ಘಗದ್ಯವನ್ನು ರಚಿಸಿರ್ತಕ್ಕಂಥ ನಿಮ್ಮ ಕವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರ ಜನನ ಮತ್ತು ಬಾಲ್ಯ ಜೀವನವನ್ನು ನೋಡಿ ಅಥವಾ ಕವಿಯ ಪರಿಚಯವನ್ನು ಅಥವಾ ಲೇಖಕರ ಪರಿಚಯವನ್ನು ನೋಡಿ ಮುಂದೆ ಹೋಗೋಣ ಎನ್ನುವಂಥದ್ದು ಈಗಾಗಲೇ ಕನ್ನಡ ಸಾಹಿತ್ಯದಲ್ಲಿ ಯುಗದ ಕವಿ ಅಥವಾ ಜಗದ ಕವಿ ಹಂಚಿಕೊಂಡಿರ್ತಕ್ಕಂಥ ಕೆ ಪೂರ್ಣ ಸಾಹಿತ್ಯ ಕುವೆಂಪುರವರ ಸುಪುತ್ರರಾಗಿರ್ತಕ್ಕಂಥವರು ನಿಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಇವರ ಜನನ ಕ್ರಿಸ್ತ ಶಕ 1938 ಸೆಪ್ಟೆಂಬರ್ 8ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಾ ಇರ್ತಕ್ಕಂಥ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥ ಕುಪ್ಪಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದ್ದಾರೆ ತಾಯಿ ಹೇಮಾವತಿ ಹೀಗೆ ಕುವೆಂಪು ಮತ್ತು ಹೇಮಾವತಿ ದಂಪತಿಗಳ ಮಗನಾಗಿ ಹುಟ್ಟಿರ್ತಕ್ಕಂಥ ನಿಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಇವರು ಕೂಡ ಒಬ್ಬರು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಾಗಿರ್ತಕ್ಕಂಥ ನವ್ಯ ಸಾಹಿತ್ಯ ಕಾಲಘಟ್ಟದಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುವುದರ ಮೂಲಕ ಒಬ್ಬ ಶ್ರೇಷ್ಠ ಕವಿಯಾಗಿ ಲೇಖಕರಾಗಿ ಹಾಗೆ ಸಾಹಿತಿಗಳಾಗಿ ಹಾಗೆಯೇ ಒಬ್ಬ ಶ್ರೇಷ್ಠ ಛಾಯಾಚಿತ್ರ ಗ್ರಾಹಕರಾಗಿ ಪತ್ರಕರ್ತರಾಗಿ ಹೀಗೆ ಒಬ್ಬ ಶ್ರೇಷ್ಠ ಕೃಷಿಕರಾಗಿ ನೋಡಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮಗಿರುವಂಥ ಅಪಾರವಾದ ಪ್ರತಿಭೆಯನ್ನು ಹೊರಹಾಕಿರ್ತಕ್ಕಂಥದ್ದನ್ನು ನೋಡ್ತಿದ್ದೀನಿ ಇಂಥ ಪ್ರತಿಭಾನಿತರಾಗಿರ್ತಕ್ಕಂಥ ಲೇಖಕರು ಈಗಾಗಲೇ ಹೇಳಿದ ಹಾಗೆಯೇ ತಮ್ಮ ಬಾಲ್ಯ ಶಿಕ್ಷಣವನ್ನು ಯಾಕಂದರೆ ಆ ವೇಳೆಗಾಗಲೇ ತಮ್ಮ ತಂದೆಯವರಾಗಿರ್ತಕ್ಕಂಥ ಕುವೆಂಪುರವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಅಂತಹ ಸಂದರ್ಭದಲ್ಲಿ ತಮ್ಮ ಬಾಲ್ಯದ ಜೀವನವೆಲ್ಲದೂ ಕೂಡ ಮೈಸೂರಿನಲ್ಲಿ ಹಾಕಿದೆ ಮುಂದೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ತಂದೆಯಂತೆ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕರಾಗಬಹುದಾಗಿತ್ತು ಇಲ್ಲ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಪಡೆಯತಕ್ಕಂಥ ಇಲ್ಲ ತಂದೆಯವರ ಗರ್ಭಿಯಲ್ಲಿ ಬೆಳೆದಿರ್ತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬೇರಾವುದೇ ಸರ್ಕಾರಿ ಹುದ್ದೆಯನ್ನು ಆ ಕಾಲಮಾನದಲ್ಲಿ ಅಲಂಕರಿಸಬಹುದಾಗಿತ್ತು ಅದು ಕಾನೂನು ಕೂಡ ಇದೆ ಯಾಕಂದರೆ ಆ ವೇಳೆಗಾಗಲೇ ಕುವೆಂಪುರವರ ಪ್ರಭಾವ ಎನ್ನುವಂಥದ್ದು ಕರ್ನಾಟಕಕ್ಕೂ ಮೇಲೆ ಇತ್ತು ಶ್ರೇಷ್ಠ ಕವಿಯಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು ಬಹುಶಃ ಯಾಕೋ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಆನೆ ನಡೆದದೇ ದಾರಿ ಎನ್ನುವ ಹಾಗೆ ತಾವು ಯಾವುದನ್ನು ಆಲೋಚನೆ ಮಾಡಿದ್ರು ಬದುಕಿನಲ್ಲಿ ಏನಾಗಬೇಕೆಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ರು ಅದನ್ನು ಸಾಧಿಸಬೇಕೆಂತಕ್ಕಂಥ ಒಂದು ಛಲ ಅವರಲ್ಲಿ ಇತ್ತು ತಾವು ಒಬ್ಬ ಕಲಿತಿರ್ತಕ್ಕಂಥ ಅಥವಾ ಸ್ನಾತಕೋತ್ತರ ಪದವಿಯನ್ನು ಮಾಡಿ ಒಬ್ಬ ಶ್ರೇಷ್ಠ ಕವಿಗಳ ಮಗನಾಗಿದ್ದರೂ ಕೂಡ ಅವರಿಗೆ ಬಯಸಿದ್ದು ಮಾತ್ರ ಗ್ರಾಮೀಣ ಭಾಗದತ್ತ ಯಾಕಂದರೆ ಗ್ರಾಮೀಣ ಭಾಗದ ಜನರ ಮೇಲಿದ್ದಂಥ ಒಲವು ಒಬ್ಬ ಸಮಾಜ ಚಿಂತಕರಾಗಿ ಅದರಲ್ಲೂ ಕೃಷಿಯಲ್ಲಿ ಅಪಾರವಾದ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಾ ಇರ್ತಕ್ಕಂಥ ಮೂಡಿಗೆರೆಯಲ್ಲಿರ್ತಕ್ಕಂಥ ಆ ಒಂದು ಗ್ರಾಮದಲ್ಲಿ ಆ ಕಾಲದಲ್ಲಿ ಜಮೀನನ್ನು ಕೊಟ್ಬಿಟ್ಟು
ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಮನುಷ್ಯ ನಗರವನ್ನು ಬಿಟ್ಟು ಹಳ್ಳಿ ಕಡೆಯೇ ಮುಖವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಮುಂದೆ ಅಲ್ಲಿಯೇ ಬಂದುಬಿಟ್ಟು ನಿರುತ್ತರ ಅಂತಕ್ಕಂಥ ಒಂದು ಮನೆಯನ್ನು ಕಟ್ಟಿಕೊಂಡು ಇಡೀ ತಮ್ಮ ಬದುಕಿನ ಕೊನೆಯವರೆಗೂ ಕೂಡ ಸುಮಾರು 4 ದಶಕಗಳ ಕಾಲ ಆ ಮೂಡಿಗೇರಿಯಲ್ಲಿ ಜೀವನವನ್ನು ನಡೆಸುವುದರ ಮೂಲಕ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಏನಂದ್ರೆ ಪ್ರಕೃತಿಯ ಸೊಬಗಿನ ಆನಂದವನ್ನು ಪಡೆಯುವುದರ ಮೂಲಕ ಅಲ್ಲಿನೇ ಬಹುಶಃ ಅವರು 2007 ತೀರ್ಕೊಂಡ್ರು ಅಂತ ನೋಡ್ತಿದ್ದೀವಿ. ಯಾಕಂದ್ರೆ 5/4/2007 ಅಂತ ಕಾಣ್ತಿದೆ. ಹೀಗಾಗಿ 5/4/2007 ಅಲ್ಲಿನೇ ಮೂಡಿಗೇರಿಯಲ್ಲಿ ಬಹುಶಃ ಅವರ ಅಂತ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಈಗಿರುವಂತ ನಿಮ್ಮ ಲೇಖಕರು ಯಾಕಂದ್ರೆ ಅವ್ರನ್ನ ಅವ್ರಿಗಿದ್ದಂತ ಹಲವಾರು ಮುಖಗಳು ಕೇವಲ ಬರೀ ಒಬ್ಬ ಸಾಹಿತಿ ಅಲ್ಲ, ಒಬ್ಬ ಪತ್ರಕರ್ತ ಅಲ್ಲ, ಒಬ್ಬ ಕೃಷಿಕರಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಅವರೊಬ್ಬ ನೋಡ್ರಿ ಕಾಫಿ ತೋಟಗಾರಿಕೆಯನ್ನ ಅನ್ಕೊಂಡ್ಬಿಟ್ಟು ಸಾಹಿತ್ಯ ಕೃಷಿಯ ಜೊತೆಯಲ್ಲಿನೇ ಸಾಹಿತ್ಯ ಕೃಷಿಯನ್ನು ಒಂದ್ ಕಡೆ ಮಾಡಿದ್ರೆ ಇನ್ನೊಂದ್ ಕಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾವ್ಯಗಳನ್ನು ಕೂಡ ಅವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಅಲ್ಲಿಯೇ ಒಂದು ವಿಶಾಲವಾದಂತಹ ಕಾಫಿ ತೋಟವನ್ನ ಬಹುಶಃ ನಿರ್ಮಾಣ ಮಾಡ್ತಿದ್ದಾರೆ. ಕೃಷಿಯಲ್ಲಿ ಅವರಿಗಿರ್ತಕ್ಕಂಥ ಆಸಕ್ತಿಯನ್ನ ಅದರಲ್ಲಿ ಕಳ್ಕೊಳ್ತಿದ್ದಾರೆ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಮುಂದೆ ಒಬ್ಬ ಶ್ರೇಷ್ಠ ಛಾಯಾಗ್ರಹಣ ಚಿತ್ರಕಾರರಾಗಿ, ಯಾಕಂದ್ರೆ ಆ ಛಾಯಾಗ್ರಹಣದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ ಎನ್ನುವಂಥದ್ದು. ಆಮೇಲೆ ಪುಸ್ತಕ ಪ್ರಕಾಶನ ಅಂತ ನೋಡ್ತಿದ್ದೀವಿ, ಯಾಕಂದ್ರೆ ಪುಸ್ತಕಗಳು ತಾವು ಬರತಕ್ಕಂಥ ಪುಸ್ತಕಗಳನ್ನ ಪ್ರಕಾಶನ ಮಾಡೋದು, ಪ್ರಿಂಟ್ ಹಾಕಿಬಿಟ್ಟು ಅಚ್ಚ ಹಾಕಿ ಕಳಿಸ್ತಕ್ಕಂಥ ಆ ಕಾರ್ಯವನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ರು. ಹಾಗೆ ಶಿಕಾರಿಯಲ್ಲೂ ಕೂಡ ಇವರು ಪಳಗಿರ್ತಕ್ಕಂಥ ಕೈ, ಶಿಕಾರಿ ಅಂದ್ರೆ ಬೇಟೆ ಬೇಟೆ ಆಡುವುದರಲ್ಲಿ ಪಳಗಿರ್ತಕ್ಕಂಥವರು. ಹಾಗಾಗಿ ಮುಂದೆ ಶಿಕಾರಿಯವರ ಕೈ, ಹೀಗೆ ಹಲವಾರು ವೃತ್ತಿಗಳಲ್ಲಿ ನಿಮ್ಮ ತೇಜಸ್ವಿಯವರು ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನು ನೋಡ್ತಿದ್ದೀವಿ ಅನ್ನುವಂಥದ್ದು. ಹಾಗಾದ್ರೆ ಮುಂದೆ ನಿಜವಾದ ಅರ್ಥದಲ್ಲಿ ನಿರಂಕುಶಮತಿಗಳಾಗಿದ್ದವರು ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಸತ್ಯವೋ ಗೊತ್ತಿಲ್ಲ, ಯಾಕಂದ್ರೆ ತನ್ನ ತಂದೆಯವರನ್ನು ಕೂಡ ನಿರಂಕುಶಮತಿಗಳು ಇರ್ತಕ್ಕಂಥ ಒಂದು ವಿಚಾರ ಬಂದಾಗ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗಿರುವಂಥದ್ದು ಆ ವಿಚಾರ ಹೋಗಬೇಡ. ಇಲ್ಲಿ ಇವರ ವಿದ್ಯಾಭ್ಯಾಸ ನಾವು ಹೇಳಿದ ಹಾಗೆಯೇ ಮೈಸೂರು ಮತ್ತು ಶಿವಮೊಗ್ಗ ಎರಡು ಕಡೆಯೂ ಹಾಯ್ಕೊಂತ ನೋಡ್ತಿದ್ದೀವಿ. ಅದಾದ್ಮೇಲೆ ತಾವು ವಿದ್ಯಾರ್ಥಿ ದೇಶದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿನೇ ಲಿಂಗಬಂಧ ಇರ್ತಕ್ಕಂಥ ಕಥೆಯನ್ನ ಕನ್ನಡ ಸಾಹಿತ್ಯಕ್ಕೆ ನೀಡುವುದರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯ ಕ್ಷೇತ್ರವನ್ನ ಪ್ರವೇಶ ಮಾಡಿರ್ತಕ್ಕಂಥವರು ನಿಮ್ಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು. ಬಹುದಿನಗಳ ಕಾಲ ತಮಗಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣಗೊಳಿಸುವಲ್ಲಿ ಸಮಾಜದಲ್ಲಿ ಅವರ ಬಗ್ಗೆ ಅನೇಕ ರೀತಿಯಾದ ಕುಹಕದ ಮಾತುಗಳನ್ನ ಆಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಯಾಕೆಂದ್ರೆ ತೇಜಸ್ವಿಯವರಿಗೆ ಅಂತಹ ಒಂದು ಪ್ರತಿಭೆ ಇರ್ತಕ್ಕಂಥದ್ದು ಇಲ್ಲ, ಆದರೆ ಅವರ ತಂದೆಯವರು ಬರತಕ್ಕಂಥ ಸಾಹಿತ್ಯವನ್ನೇ ಅರ್ಥ ಆಗಿಬಿಟ್ಟು ಪ್ರಕಾಶನ ಮಾಡಿ ತಮ್ಮ ಹೆಸರಿನಲ್ಲಿ ಪ್ರಕಟಣೆ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪ ಅವ್ರ ಮೇಲಿತ್ತು. ಆಗೊಮ್ಮೆ ಏನಾದರೂ ಕವಿ ಹಾಗೆ ಮಾಡಿದ್ರೆ, ಲೇಖಕರು ಹಾಗೆ ಮಾಡಿದ್ರೆ ಮುಂದೆ ಬಹುತೇಕ ಎಷ್ಟೋ ಪುಸ್ತಕಗಳು ಪ್ರಕಟಣೆ ಆಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಅದನ್ನ ಭವಿಷ್ಯ ಅವರು ಅಲ್ಲಗಳಿದ್ರು ಆ ಕಾಲದಲ್ಲಿ ತಮ್ಮ ನಿಜವಾದಂತಹ ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಬರಹದ ಮೇಲಿದ್ದಂಥ ಪ್ರೀತಿಯನ್ನ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದ ಜನತೆಗೆ ಅಥವಾ ನಾಡಿನ ಜನತೆಗೆ ಸಾಬೀತು ಮಾಡಿರ್ತಕ್ಕಂಥದ್ದನ್ನ ನೋಡ್ತಿದ್ದೀವಿ ಎನ್ನುವಂಥದ್ದು. ಭವಿಷ್ಯ ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನ ಪಡೆದರೂ ಕೂಡ ಒಂದ್ ಕಡೆ ಸರ್ಕಾರಿ ಕೆಲಸ ಅವ್ರಿಗೆ ಬೇಕಾಗಿರಲಿಲ್ಲ. ಬಹುಬೇಗನೆ ಸರ್ಕಾರಿ ಕೆಲಸವನ್ನು ಇಟ್ಕೋಬಹುದಾಗಿತ್ತು, ಇಲ್ಲ ಪಡ್ಕೋಬಹುದಾಗಿತ್ತು, ಬಹಳ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಅವರಂತೂ ಅವಕಾಶಗಳಿತ್ತು ಅವರಿಗೆ. ಆದ್ರೆ ಅದಾವುದಕ್ಕೂ ಕೂಡ ಅವರಿಗೆ ಮನಸ್ಸಿರಲಿಲ್ಲ. ಯಾಕೆಂದ್ರೆ ಸರ್ಕಾರಿ ಕೆಲಸವನ್ನ ಒಳದೆ ಕೃಷಿಯತ್ತ ಮುಖ ಮಾಡಿರ್ತಕ್ಕಂಥವರು, ಕೃಷಿಯ ಮೇಲಿದ್ದಂಥ ಅವರ ಅಪಾರವಾದಂಥ ಆಸಕ್ತಿ. ಹಾಗಾಗಿ ಆಸಕ್ತಿಯ ಪ್ರತಿರೂಪವಾಗಿನೇ ಬಹುಶಃ ಚಿಕ್ಕಮಗಳೂರು ಜಿಲ್ಲೆಗೆ ಬಂದರು ಅಂತ ಹೇಳಿ ನೋಡ್ತಿದ್ದೀವಿ. ಹಾಗಾಗಿ ಮುಂದೆ ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಆ ಕಾಲಮಾನದಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ 70-80 ದಶಕದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲೌಕಿಕವಾದ ಇರ್ತಕ್ಕಂಥದ್ದು ಪ್ರಚಾರಿತ್ತು, ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿ ಇತ್ತು ಸಮಾಜವಾದ. ಯಾಕಂದ್ರೆ ಲೌಕಿಕವಾದದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ನಿಮ್ಮ ಸಾಹಿತಿ ಆಗಿರ್ತಕ್ಕಂಥ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಮುಂದೆ ಲೌಕಿಕವರ ತತ್ವಚಿಂತನೆಗೆ ಮಾರು ಹೋಗ್ಬಿಟ್ಟು ಅವರು ಕೂಡ ಸಮಾಜದ ಕೆಳವರ್ಗದ ರೈತರ ಅಥವಾ ತುಳಿತಕ್ಕೆ ಒಳಗಾಗತಕ್ಕಂಥವ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯನ್ನ ಬಹುಶಃ ಆ ಒಂದು ವೇಳೆಗಾಗಲೇ ಅವರು ಬೆಳೆಸ್ಕೊಂಡು ಎನ್ನುವಂಥದ್ದು. ಇದೆಲ್ಲದಕ್ಕೂ ಪ್ರೇರಣಾ ಶಕ್ತಿ ಅಂತಂದ್ರೆ ನಿಮ್ಮ ಲೌಕಿಕವರ ಸಮಾಜವಾದ ಸಿದ್ಧಾಂತವನ್ನು ಅವರು ಒಪ್ಪಿಕೊಂಡಿದ್ರು. ಆ ಕಾಲಮಾನದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಎಂತ ಇವ್ರು ಬರ್ತಿದ್ದಾರೆ ಅವರು ಶಾಂತವೇರಿ ಗೋಪಾಲಗೌಡರು ಇರಬೇಕು, ಶಾಂತವೇರಿ ಗೋಪಾಲಗೌಡರು ಅಂತಕ್ಕಂಥವ್ರು ಲೌಕಿಕವಾದವನ್ನು ಕರ್ನಾಟಕದಲ್ಲಿ ಪ್ರಚಲಿಸದಲ್ಲಿ ಮಾಡುವಂತೆ ಕಾರ್ಯಗೋಗಿತ್ತು. ಅವರ ಕಾಲಮಾನದಲ್ಲಿ ಅವರ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಿಮ್ಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು. ಬಹುಶಃ ಇದೆಲ್ಲದನ್ನು ನೋಡಿದಾಗ ಅವರು ಒಬ್ಬ ಕಲಾಸೃಷ್ಟಿ ಒಡಕನೆ ಈಗಾಗಲೇ ಹೇಳಿದಾಗಲೇ ಕುವೆಂಪು ಅವರ ಕಲಾಸೃಷ್ಟಿ ಕಾರಂತರ ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆಗಳು ತೇಜಸ್ವಿಯವರ ಸಾಹಿತ್ಯದ ಮೇಲೆ ಪ್ರಭಾವವನ್ನು ನೀಡಿದ್ದಾವೆ. ಎರಡನ್ನ ಚೆನ್ನಾಗಿ ಗಮನಿಸಿದೆ. ಒಬ್ಬ ಮಗನಾಗಿಟ್ಟುಕೊಂಡು ತಮ್ಮ ತಂದೆಯವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಎಂದರೆ ಅದೆಷ್ಟರ ಮಟ್ಟಿಗೆ ಬೇಕು
अन्न नेपूर्ण जीवन चरित आदर्श पुस्तक तेजस्वी अदर जो इन बहुत मुख्यवाद हूँ मनुष्य हत मुखद यार शिवराम कारंत कृति आ कृति मेले बहुत दट्टव प्रभाव बीरत नोड़ी बहुश के पी पूर्णचंद्र तेजस्वी कन्ड साहित्य बहुदे कारंत मूल प्रेरणे के पी पूर्णचंद्र तेजस्वी अरे कारंत साहित्य मेले प्रभाव बीरत आगे बीरदे ना मट के कविया लेखक प्रगतिशील चिंतक गुर्तक साध्यते कारंत बदारधान मारक साहित्य अनेक विचार बदकली अलव लेखक बहुत के पी पूर्णचंद्र तेजस्वी अली हत मुखर नूर आर मुखर बहुत अद्वान साहित्य ओद्या गए मुंे जात वर्गातीत लिंगातीतवे श्री सामान्य समाज सृष्टि ना का इवर इडी साहित्य कथे नोड़ा सहजवा मकल साहित्य नोड़ा विज्ञान के संबंध पट विचार नोड़ा एल कड़ू कूड़ा जात जो मत वर्गातीत लिंगातीत श्री सामान्य जन बदल चित्रण तम कथे कादरी कटको प्रयत्न अद्र जो मत मुंदर ऐन सृष्टिया विस्मय निगुड़ तेजस्वी कुटुब नोड़बल सृष्टि प्रकृतिया नोड़ दृष्टिकोण विभिन्न याकेला गए करवारो कादरी नोड़ी आ करवारो कादरी सहजवा विकास पथलू बदल रूपातर बंद अली हारव ओतिकाट अंत करवार कादरी नोड़ा गोतर इवर बदकु नोड़ दृष्टिकोन प्रकृतिया यारे ओतिकाटू बहुश अदर कुरुपन अथवा आगे अब बेड़ा सन्वेश बहुत सोगस चित प्रयत्न आवेदन कदमी करवा कदमी बहुत मुंबई साहित्य कृति नोटी हीजे बहुश सृष्टिया विस्मय अब विशेषवा निगुणव तेजस्वी अत्यूत नोड़ता तम साहित्य आगे मुंदे समाज मत प्रकृति बेडर तीव्रवाद मुखामुखिया तम कृति चर्चे बहुत मुख्यवाद गमन या समाज मत प्रकृति एरू परस्पर मुखामुखिया सहजवाने आ मुखामुखी आगे सन्वेश विचार तम साहित्य तरह प्रयत्न मातर अब ये निम्बेला कियाली चलचित्रेन गए आ कालमानी बहुश कल्तर विद्यवंतर सहजवा समाज में अनेक भ्रष्टाचार विचार अथवा निर्दिप्तवान इलाके आधुनिकत उसे प्रारंभ आ जनर बंदी विचार तम कृति तारे याके नव्य साहित्य कालघटे तमचकू कूड़ा सहजवाने अच्छा पोस्ट आफी कृतियां कन्ड साहित्य के मूलक दलित बंदाय साहित्य कहलिया ऊदि आतली अबचूर्ण पोस्ट आफी आदमी कथिया कथे सहजवा बदला कल व्यवस्था चित्र अलग संप्रदाय बदलाव साहित्यव अलग तम नव्य साहित्य नव्य कालघट ना लेखक तम चर्चेक अदुण साहित्य कृति आदरे अभिचूर्ण पोस्ट आफीस विचारवान अली बर सुबण पोस्ट आफी पोस्ट मैन चित्रण नोड़ता हादसा बदलाव कलमान अदे सामाजिक स्थितांत बदलते बहुश बदलाव कलमान अनुगुणव पात्रव अली सृष्टि मूलक उठक कन्ड साहित्य मत दलित बंडाय साहित्य प्रेरणे आ कथे नेर अथवा ऐनि बहुश प्रेरणी वह ಹೀಗಿರುವಂತಹ ನಿಮ್ಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಮುಂದೆ
ಸಮಾಜವಾದಿ ಚಳವಳಿಯ ರೈತ ಚಳವಳಿ ಜಾತಿ ವಿನಾಶ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸತಕ್ಕಂಥವರು. ಇವರಿಗೆ ಏನೋ ಒಂದು ರೀತಿ ಆಗ್ತಕ್ಕಂಥ ಆ ಕಾಲಮಾನದಲ್ಲಿ ವಿದ್ಯಾವಂತರಾಗಿರ್ತಕ್ಕಂಥ ಈ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಒಂದು ರೀತಿ ಸಮಾಜದ ಸೇವೆ ಮಾಡಬೇಕಿರ್ತಕ್ಕಂಥ ಒಂದು ಕಲೆಕಳಿ. ಅದರ ಜೊತೆಗೆ ಸಮಾಜದಲ್ಲಿ ಮನೆ ಮಾಡಿಕೊಡ್ತಕ್ಕಂಥ ಜಾತಿ ವಿವಾದವನ್ನ ಜಾತಿ ವಿನಾಶವನ್ನ ನಾಶ ಮಾಡಬೇಕಂತಕ್ಕಂಥ ಸಮ್ಮೇಳನಗಳಲ್ಲಿ ಅವರು ಹೋಗಿದ್ದಾರೆ. ಅದರ ಜೊತೆ ಜೊತೆಯಲ್ಲಿ ರೈತ ಚಳವಳಿ, ಏಕೆಂದ್ರೆ ರೈತರು ಪಡ್ತಕ್ಕಂಥ ಸಂಕಷ್ಟಗಳನ್ನು ಕಣ್ಣಾರೆ ನೋಡಿರ್ತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ರೈತರ ಹಕ್ಕುಗಳನ್ನು ಪಡೆಯುವುದಕ್ಕಾಗಿ ಅನೇಕ ಚಳವಳಿಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ಹಾಗಾಗಿನೇ ಆ ಸಮಾಜವಾದ ವಿಚಾರಗಳು ಬಂದಾಗ, ರೈತರ ಚಳವಳಿಯ ವಿಚಾರಗಳು ಬಂದಾಗ, ಜಾತಿ ವಿನಾಶದ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಮುಖಂಡತ್ವವನ್ನು ಮಾತ್ರ ಮುಂದಾಳತ್ವವನ್ನು ವಹಿಸಿಕೊಂಡು ಭವಿಷ್ಯ ತಮ್ಮನ್ನ ಆ ಎಲ್ಲ ಚಳವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು. ಇಂಥ ಒಬ್ಬ ಲೇಖಕರಾಗಿರ್ತಕ್ಕಂಥ ನಿಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಸಹಜವಾಗಿಯೇ ನಾವು ನೋಡಿದ ಹಾಗೆಯೇ ಅವರ ಉಳಿಯೂರಿನ ಸರಹದ್ದು ಅಂತಕ್ಕಂಥದ್ದು, ಅಬಚೂರಿನ ಪೋಸ್ಟ್ ಆಫೀಸ್ ಎನ್ನುವಂಥದ್ದು, ಕಿರುಗೂರಿನ ಕೈಯಾಳಿಗಳು ಅಂತಕ್ಕಂಥದ್ದು, ಪರಿಸರದ ಕಥೆ ನೋಡಕ್ಕೆ ಹಾಗೆಯೇ ಪಾಕಕ್ರಾಂತಿ, ಬಹುಶಃ ಇವೆಲ್ಲವೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕಥಾ ಸಂಕಲನಗಳು ಅಂತೇಳಿ ನೋಡ್ತೀವಿ. ಹಾಗೆಯೇ ಮುಂದೆ ಇವರ ಕಥಾ ಸಂಕಲನ ಜೊತೆಗೆ ಸ್ವರೂಪ, ನಿಗೂಢ ಮನುಷ್ಯರು, ಕರ್ವಾಲು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್ ನೋಡಕ್ಕೆ, ಮಾಯಾಲೋಕ ಒಂದು, ಕಾಡು ಮತ್ತು ಕ್ರೌರ್ಯ, ಇವು ಇವರು ಕೊಟ್ಟಿರ್ತಕ್ಕಂಥ ಕಾದಂಬರಿಗಳು. ಭವಿಷ್ಯದಲ್ಲಿ ನಿಮಗೆ ಗೊತ್ತಿರುವ ಹಾಗೆಯೇ ನಾವೆಲ್ಲ ನೋಡಿದ ಹಾಗೆ ಚಿದಂಬರ ರಾಷ್ಟ್ರ ಅಂತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡತಕ್ಕಂಥ ಕೃತಿ ಅಂತ ಹೇಳಿ ನೋಡ್ತೀನಿ. ಇವರಿಗೆ ಆ ಒಂದು ಕೃತಿ ಚಿದಂಬರ ರಹಸ್ಯ ಎನ್ನುವಂಥದ್ದು ಹೇಳಿದೆಯಲ್ಲ, ಅದನ್ನು ಇವತ್ತಿಗೂ ಬಿಡಿಸಲಾರದ ಕಗ್ಗಂಟಾಗಿರುವಂಥ ವಿಚಾರಗಳನ್ನ ಆ ಒಂದು ಕಾದಂಬರಿ ತರುವಂತಹ ಪ್ರಯತ್ನ ನಡೀತಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ನಮಗೆ ಲಭಿಸ್ತು ಅಂತ ಹೇಳಿ ನೋಡ್ತಿದ್ದೀವಿ. ಇವೆಲ್ಲವುಗಳ ಜೊತೆಗೆ ಮುಂದೆ ಗೃಹನಳೆ ಮತ್ತು ಸೋಮುವಿನ ಸುಗತಲಾಹರಿ ಅಂತಕ್ಕಂಥ ಕವಿತೆಯನ್ನ ಇವರು ರಚಿಸಿದ್ದಾರೆ ಎನ್ನುವಂಥದ್ದು. ಅಂದರೆ ಬರೀ ಕಾದಂಬರಿ ಕಥೆಗಳಷ್ಟೇ ಅಲ್ಲ, ಬಹುಶಃ ಇವರೊಂದು ಕವಿಯಾಗಿ ಕವನ ಸಂಕಲನವನ್ನು ಕೂಡ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ರು ಅಂತೇಳಿ ನೋಡ್ತಿದ್ದೀವಿ. ಆದರೆ ಯಮನ ಪ್ರಶ್ನೆ ಅಂತಕ್ಕಂಥ ನಾಟಕ, ಯಾಕಂದ್ರೆ ನಾಟಕಕಾರರಾಗಿ ಗುಚ್ಚಿಕೊಳ್ತಿದ್ದಾರೆ, ಛಾಯಾಚಿತ್ರ ಗ್ರಾಹಕರಾಗಿ ಗುಚ್ಚಿಕೊಳ್ತಿದ್ದಾರೆ, ಬಹುಶಃ ಒಬ್ಬ ಕವಿಯಾಗಿ ಗುಚ್ಚಿಕೊಳ್ತಿದ್ದಾರೆ, ಕಾದಂಬರಿಕಾರರಾಗಿ ಗುಚ್ಚಿಕೊಳ್ತಾರೆ, ಹಾಗೆಯೇ ಸಮಾಜ ವಾದ ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಿದ್ದಾರೆ, ರೈತಪರವಾದ ಚಳವಳಿಗಳಲ್ಲಿ ತಮ್ಮನ್ನು ರೂಪಿಸಿಕೊಳ್ತಿದ್ದಾರೆ, ಜಾತಿ ವಿನಾಶದ ಕಡೆಯಲ್ಲಿ ನಡೀತಾ ಇರ್ತಕ್ಕಂಥ ಚಳವಳಿಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಿದ್ದಾರೆ. ನೋಡಕ್ಕೆ ಈ ತರದ ಬದಲಾದ ಕಾಲಮಾನದ ಘಟ್ಟದ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮನ್ನ ನಮಗಿರ್ತಕ್ಕಂಥ ಏನಂದ್ರೆ ದೋಷ ಆಸಕ್ತಿಯನ್ನು ನಡೆಯುವುದರ ಮೂಲಕ ಬಹು ಪ್ರತಿಭೆಯ ಬಹುಮುಖವಾದ ಪ್ರತಿಭೆಯನ್ನ ಹೊಂದಿರ್ತಕ್ಕಂಥ ಲೇಖಕರಲ್ಲಿ ಇವರು ಒಬ್ಬರು ಅಂತೇಳಿ ನೋಡ್ತೀವಿ. ಹಾಗಾಗಿನೇ ಮುಂದಿರುವ ಜೊತೆಯಲ್ಲಿ ಮುಂದೆ ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಅಂತಕ್ಕಂಥ ಒಂದು ಸೈದ್ಧಾಂತಿಕ ಬರಹವನ್ನ, ಹಾಗೆಯೇ ವಿಮರ್ಶೆಯ ವಿಮರ್ಶೆ ಇರತಕ್ಕಂಥ ಒಂದು ವಿಮರ್ಶಾ ಕೃತಿಯನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥವರು ನಿಮ್ಮ ಯಾರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು. ಇನ್ನ ಜೀವನ ಚರಿತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅಣ್ಣನ ನೆನಪುಗಳು ಅಂತಕ್ಕಂಥಕ್ಕಂದ್ರೆ ತಮ್ಮ ತಂದೆಯಾಗಿರ್ತಕ್ಕಂಥ ಕುವೆಂಪು ಅವರನ್ನ ಯಾವಾಗಲೂ ಅವರು ಕರೆದಿದ್ದು ಅಣ್ಣ ಅಂತೇಳಿ. ಯಾಕೆ ಅಂತ ಕಾರಣವನ್ನು ಕೇಳಬೇಕು, ಯಾಕಂದ್ರೆ ಈಗಾಗಲೇ ಹೇಳಿದ ಹಾಗೆ ಕುಪ್ಪಳಿಯಲ್ಲಿ ಅವರ ಕುಟುಂಬ ಯಾರಿತ್ತು ಅಂತಂದ್ರೆ ಏನ್ ನಾವು ಅವಿಭಕ್ತ ಕುಟುಂಬ ಪದ್ಧತಿ ಅಂತ ಹೇಳ್ತೀವಿ. ಆ ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಇವರಿಗೆ ತಮ್ಮ ಕುವೆಂಪು ಅವರ ತಮ್ಮರು ಎಲ್ಲರೂ ಕೂಡ ಅವನ ಕುವೆಂಪು ಅಣ್ಣ ಅಂತ ಕರಿತಿದ್ರು. ಹಾಗೆ ಅವರು ಸಮಕಾಲೀನರಾಗಿ ಇವರು ಬೆಳೆದಿರೋದ್ರಿಂದ ತಂದೆಯನ್ನು ಅಣ್ಣ ಅಂತಲೇ ಕರಿತಿದ್ರು, ಅಣ್ಣಾಂತಲೇ ಕೊನೆಯವರೆಗೂ ಕೂಡ ಅವ್ರು ಭಾವಿಸ್ಕೊಂಡಿದ್ರು. ಹಾಗಾಗಿನೇ ಅಣ್ಣನ ನೆನಪುಗೊಳ್ಳುವಂತಕ್ಕಂಥ ವಿಚಾರವನ್ನು ಕುರಿತಂತಕ್ಕಂದ್ರೆ ಕುವೆಂಪು ಅವರ ಜೀವನ ಚರಿತ್ರೆಯನ್ನು ಆಧರಿಸಿರ್ತಕ್ಕಂಥ ಏನಿದೆ ಹಲವಾರು ವಿಚಾರಗಳು ಬಹುಶಃ ಅಣ್ಣನ ನೆನಪುಗೊಳ್ಳಿರ್ತಕ್ಕಂಥ ಆ ಒಂದು ಜೀವನ ಚರಿತ್ರೆ ಕೃತಿಯಲ್ಲಿ ಬಹುಶಃ ತರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ನಿಮಗೆ ಕಡೆ ವರ್ಷಕ್ಕೆ 2014ಕ್ಕಿಂತ ಪೂರ್ವದಲ್ಲಿ ದ್ವಿತೀಯ ಪಿ ಯು ಸಿ ಒಂದು ಪಠ್ಯಕ್ರಮ ಇತ್ತು, ಅಣ್ಣನ ನೆನಪುಗೊಳ್ಳಿರ್ತಕ್ಕಂಥ ಒಂದು ಪಠ್ಯವೇ ಇತ್ತು ಅದು. ಯಾಕಂದ್ರೆ 2014 ತನಕ ಪಠ್ಯಕ್ರಮದಲ್ಲಿ ನಿಮ್ಮ ತೇಜಸ್ವಿಯವರು ಕುವೆಂಪುರವನ್ನು ಕುರಿತಂತೆ ಯಾವ ರೀತಿಯಾದಂಥ ತಂದೆ ಮಕ್ಕಳ ಸಂಬಂಧ ಹೇಗಿರ್ತಕ್ಕಂಥದ್ದನ್ನ ತೆರೆದ ಮನಸ್ಸಿನಿಂದ ಹೇಳ್ಕೊಟ್ಟಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ತಂದೆಯ ಬಗ್ಗೆ ಮಾತಾಡಬೇಕಾದಾಗ, ತಂದೆಯ ವಿಚಾರಗಳನ್ನು ನಾವು ಪ್ರಕಟಣೆ ಮಾಡಬೇಕಾದಾಗ ಮುಜುಗರಕ್ಕೆ ಒಳಗಾಗಲು ಸಹಜವೇ? ಆ ಎಲ್ಲ ಮುಜುಗರತೆಯನ್ನು ದೂರ ಇಟ್ಬಿಟ್ಟು ಯಾವ ರೀತಿಯಾದ ಸಂವಾದವನ್ನು ಅವರು ಮಾಡ್ತಿದ್ದಾರೆ? ತಮ್ಮ ತಂದೆಯವರು ಎಂತ ಪ್ರಕೃತಿ ಪ್ರೇಮಿ ಆಗಿದ್ರು, ಎಲ್ಲೋ ಒಂದ್ ಕಡೆ ಗಿಡದಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟತಕ್ಕಂತ ನೋಡಿದಾಗ ಆ ಪ್ರಕೃತಿಯ ಆಸ್ವಾದನೆಯನ್ನು ಕುವೆಂಪು ಅವರು ಯಾಕೆ ಮಾಡ್ತಿದ್ರು ಅಂದ್ರೆ ಅವರ ಅಂತರಂಗದ ವಿಚಾರಗಳಿಗೆ ಕೈ ಹಾಕಿ ಹೇಳುವ ಶುರುವಲ್ಲ. ಕುವೆಂಪುರವರ ಬಹುಶಃ ಸಾಹಿತ್ಯದ ಕುರಿತಂತೆ ಅಥವಾ ಅವರ ಬದುಕನ ಕುರಿತಂತೆ ಬಹುಶಃ ಅವರ ವೈಚಾರಿಕ ಪ್ರಜ್ಞೆಯನ್ನು ಕುರಿತಂತೆ ಬಹಳ ಸೊಗಸಾಗಿ ಅಣ್ಣನ ಏನೇಳಿ ನೆನಪುಕೊಂಡಿರ್ತಕ್ಕಂಥ ಆ ಒಂದು ಜೀವನ ಚರಿತ್ರೆ ಒಳಗೆ ಅವರೆಲ್ಲ ಕುವೆಂಪುರವರ ಬದುಕನ್ನು ತೆರೆದಿರುತ್ತಾರೆ ಎನ್ನುವಂಥದ್ದು. ಇದ್ರ ಜೊತೆಯಲ್ಲಿ ಮುಂದೆ ಹಿರಿಯರಿಗಾಗಿ ಪರಿಸರ ನೋಡಕ್ಕೆ ಎರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳಿರ್ತಕ್ಕಂಥದ್ದು ಹೀಗೆ
ಹಲವಾರು ಸ್ತುತಿಗಳನ್ನ ಈಗಾಗಲೇ ಪ್ರಕಟಣೆ ಮಾಡಿರ್ತಕ್ಕಂಥದ್ದನ್ನ ನೋಡ್ತಿದ್ದೀವಿ ಅನ್ನುವಂಥದ್ದು. ಇಲ್ಲಿ ವಿಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರಿಸರದ ಕಥೆ ಅಂತಕ್ಕಂಥದ್ದನ್ನು 1991 ಅವರು ಪ್ರಕಟಣೆ ಮಾಡಿದಂತ ನೋಡ್ತಿದ್ದೀವಿ. ಅದಾದ್ಮೇಲೆ ಮಿಸ್ಸಿಂಗ್ ಲಿಂಕ್ ಅಂತಕ್ಕಂಥ ಕಥೆ ಏನಕ್ಕಂದ್ರೆ ಆಮೇಲೆ ಹಕ್ಕಿ ಪುಕ್ಕ ಇರ್ತಕ್ಕಂಥದ್ದು, ಯಾಕಂದ್ರೆ ಮಿಸ್ಸಿಂಗ್ ಲಿಂಕ್ ಅಂತಕ್ಕಂಥದ್ದು ಹಕ್ಕಿ ಪುಕ್ಕ ಇರ್ತಕ್ಕಂಥದ್ದು, ಅದ್ರ ಜೊತೆಲಿ ಪರಿಸರದ ಕಥೆ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮೂರು ಕಥೆಗಳೇ ಬರ್ತಿದ್ದಾವಲ್ಲ ವಿಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತ ಕೃತಿಗಳನ್ನು ಕೇಳಿ ನೋಡ್ತಿದ್ವಿ. ಅದ್ರ ಜೊತೆಯಲ್ಲಿ ಮತ್ತೊಂದು ಕೃತಿ ಮಿಲೇನಿಯಂ ಅಂತಕ್ಕಂಥ ಸರಣಿ ಅಂತಕ್ಕಂಥದ್ದು. ಯಾಕಂದ್ರೆ ಮಿಲೇನಿಯಂ ಸರಣಿ ಅಂತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಥವಾ ಏನ್ ಹೇಳಿ ವಿಜ್ಞಾನ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಪೂರ್ವವಾದ ಬದಲಾವಣೆಗಳನ್ನ ಕುರಿತು ಸುಮಾರು 16 ಸರಣಿಗಳನ್ನ ಅಥವಾ 16 ಭಾಗಗಳನ್ನ ಈಗಾಗಲೇ ಅವರು ಪ್ರಕಟಣೆ ಮಾಡಿದ್ದಾರೆ. ಅಂದ್ರೆ ಇಷ್ಟೊಂದು ವಿಜ್ಞಾನ ಮತ್ತು ಪರಿಸರದ ಬಗ್ಗೆ ಅವ್ರಿಗೆ ಇದ್ದಂಥ ಕಾಳಜಿ ಎಂಥದ್ದು ಅಂತಕ್ಕಂಥದ್ದನ್ನ ನಾವು ಮನಗಾಣ್ತೀವಿ ಅನ್ನೋದು. ಹೀಗೆ ಅನೇಕ ಸಾಹಿತ್ಯ ಕೃತಿಗಳನ್ನ ರಚಿಸಿರ್ತಕ್ಕಂಥ ಅಥವಾ ಏನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಇವರ ಕೊಡುಗೆಗಳನ್ನು ಕುರಿತಂತೆ ಕೇಳ್ತಿದ್ದಾರೆ. ಯಾಕಂದ್ರೆ ಕಾಳಿನ ಕಥೆಗಳ ಮಾಲಿಕೆ ಅಂತಕ್ಕಂಥ 5 ಸಂಪುಟಗಳಿದ್ದಾವೆ. ಮಿಲೇನಿಯಂ ಪುಸ್ತಕ ನಾನು ಹೇಳಿದ ಹಾಗೆ 16 ಸರಣಿಗಳನ್ನು ಕಂಡಿರ್ತಕ್ಕಂಥದ್ದು. ಮುಂದೆ ವೈಜ್ಞಾನಿಕ ಸಾಹಿತ್ಯ, ಪರಿಸರ, ವಿಸ್ಮಯ ಮಾಲಿಕೆ, ಪಕ್ಷಿ ಲೋಕ, ಹೀಗೆ ಅನೇಕ ಕೃತಿಗಳನ್ನು ಹೇಳಿರ್ತಕ್ಕಂಥವ್ರು ತೇಜಸ್ವಿ ಅವರು ಅಂತೇಳಿ ನೋಡ್ತಿದ್ದೀವಿ. ಇಂಥ ಒಬ್ಬ ಸಾಹಿತಿಗೆ ಈಗಾಗಲೇ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹೀಗೆ ಅವರು ರಚಿಸತಕ್ಕಂಥ ಅನೇಕ ಕೃತಿಗಳು ಇವತ್ತು ಬೇರೆ ಬೇರೆ ಭಾಷೆಗೆ ಭಾಷಾಂತರಗೊಂಡಿರ್ತಕ್ಕಂಥದ್ದನ್ನ, ಅನುವಾದಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾಕಂದ್ರೆ ಮರಾಠಿ ಇರ್ಬೋದು, ಹಾಗೇನೆ ಹಿಂದಿ ಇರ್ಬೋದು, ಮಲಯಾಳಂ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಾಗೆ ಜಪಾನಿ ಭಾಷೆಗಳು, ಯಾಕಂದ್ರೆ ಎಲ್ಲ ಭಾಷೆಗಳಿಗೆ ಬಹುತೇಕ ಇವರ ಸಾಹಿತ್ಯ ಕೃತಿಗಳು ಅನುವಾದ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗೆ ಮುಂದೆ ಪ್ರಸನ್ನ ಪೋಸ್ಟ್ ಆಫೀಸು, ಕುಬಿ ಮತ್ತು ವಿಯಾರ ತಬರನ ಕಥೆ, ಯಾಕಂದ್ರೆ ಇವು ಕೂಡ ಚಲನಚಿತ್ರಗಳಾಗಿ ಮತ್ತು ರಂಗಭೂಮಿಯ ಮೇಲೆ ಪ್ರದರ್ಶನಗೊಳ್ಳುತ್ತಿರುವುದನ್ನ ನೋಡ್ತಿದ್ದೀವಿ. ಹಾಗೇನೆ ತಬರನ ಕಥೆ ಮತ್ತು ಕೆಲವನ್ನ ದಯ್ಯಾಳಿದವನ, ಹಾಗೆ ಕೃಷ್ಣೇಗೌಡರ ಆನೆ, ಪರಿಸರದ ಕಥೆಗಳು, ಇವು ರಂಗಭೂಮಿಯ ಮೇಲೆ ಪ್ರಯೋಗಕ್ಕೆ ಭವಿಷ್ಯ ಬಂದಿದ್ದಾವೆ. ಕಳೆದ ವರ್ಷದಲ್ಲಿ ನಿಮಗೆ ಈಗಾಗಲೇ ಹೇಳಿದ ಹಾಗೇನೆ ಈ ಒಂದು ಕೃಷ್ಣೇಗೌಡರ ಆನೆ ಅಂತಕ್ಕಂಥದ್ದು ರಂಗಚಿತ್ರಣವಾಗಿ, ಯಾಕಂದ್ರೆ ರಂಗಭೂಮಿಯ ಮೇಲೆ ಮೂಡಿ ಬಂದಿರತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಹೋದ ವರ್ಷದಲ್ಲಿ ನಿಮ್ಮ ಚಂದ್ರಯಾದಿದ್ರಲ್ಲಿ ಟಿ ವಿ ಒಳಗೆ ಅದು ರಂಗಾಯಿದಾಗಿಬಿಟ್ಟು ಚಿತ್ರವಾಗಿ ಮೂಡಿ ಬಂದರು. ಪ್ರತಿದಿನ ಇಷ್ಟಿಷ್ಟು ಅಂತಂದು ಹೇಳಿ ಇಡೀ ಈ ಒಂದು ಕೃಷ್ಣೇಗೌಡರ ಆನೆಯ ಸಂಪೂರ್ಣವಾಗಿರ್ತಕ್ಕಂಥ ಆ ನಾಟಕದ ರೂಪದಲ್ಲಿ ಅದನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನು ಕಾಣ್ತಿದ್ದೀವಿ. ಹಾಗಾಗಿ ಅವರು ಇಷ್ಟೆಲ್ಲ ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮನ್ನು ಬಹುಶಃ ತೊಡಗಿಸಿಕೊಂಡು 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಸಾಹಿತ್ಯಕ್ಕೆ ಅವಿರತವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಿಮ್ಮ ಕೆಪಿ ಕುಳಿತಿರುವ ತೇಜಸ್ವಿಯವರಿಗೆ ದೊರೆತಿರ್ತಕ್ಕಂಥ ಬಹುಶಃ ಪ್ರಶಸ್ತಿಗಳೇನು ಅನ್ನೋದನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯದಲ್ಲಿ ಕೊಡಮಾಡಲ್ಪಟ್ಟಿರ್ತಕ್ಕಂಥ ಪಂಪ ಪ್ರಶಸ್ತಿ, ಹಾಗೆಯೇ ಮುಂದೆ ಬರ್ತಕ್ಕಂಥ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತರ ಪ್ರಶಸ್ತಿ, ರಾಷ್ಟ್ರೀಯ ಸ್ವರ್ಣ ಕಮಲ ಪ್ರಶಸ್ತಿ, ಅದರ ಜೊತೆ ಚಿನ್ನದ ಪದಕ ಇರ್ತಕ್ಕಂಥದ್ದು, ಹಾಗೆಯೇ ಮುಂದೆ ರಾಷ್ಟ್ರೀಯ ಕಥಾ ಪ್ರಶಸ್ತಿ, ಭಾರತೀಯ ಭಾಷಾ ಪ್ರಶಸ್ತಿ ಪ್ರಶಸ್ತಿ, ಹೀಗೆ 10 ಹಲವಾರು ಏನೇ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥವರು ಅಥವಾ 10 ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿರ್ತಕ್ಕಂಥವರು ಕೆ ಪಿ ಪೂರಜನ ತೇಜಸ್ವಿ ಅಂತ. ಹೀಗೆ ಇಷ್ಟೆಲ್ಲ ಬಿರುದುಗಳನ್ನ ಅಥವಾ ಏನು ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ಕೆ ಪಿ ಪೂರಜನ ತೇಜಸ್ವಿಯವರ ಕಥೆಗಳಲ್ಲಿ ಒಂದಾಗಿರ್ತಕ್ಕಂಥ, ಯಾಕಂದ್ರೆ ಕೃಷ್ಣೇಗೌಡರ ಹಾನಿ ದೀರ್ಘ ಕಥಾ ನಟ ಅಥವಾ ದೀರ್ಘ ಕಥೆ ಅಂತಲೂ ಕೂಡ ಕರಿತಿದ್ದೀವಿ, ಅದನ್ನು ದೀರ್ಘ ಗದ್ಯ ಅಂತಲೂ ಕೂಡ ನಾವು ನೋಡ್ತಿದ್ದೀವಿ ಅನ್ನುವಂಥದ್ದು. ಈ ಒಂದು ಗದ್ಯ ಪಾಠದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಚಾರಗಳು ಏನಿದ್ದಾವೆ ಅನ್ನೋದನ್ನ ಮೊದಲೇ ಪುಟದಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಸ್ವಲ್ಪ ಅದನ್ನ ನೀಟಾಗಿ ಅಥವಾ ಸ್ವಲ್ಪ ತೆಗೆದು ಓದಿದ್ರೆ ಸಾಕು ಇಲ್ಲಿಗಾದ್ರೂ ಅರ್ಥ ಆಗ್ತಿದೆ ಅನ್ನೋದು. ಇದು ಒಂದು ರೀತಿಯಾದಂತಹ ನೀರುಗದ್ದೆ ಅಂತ ಹೇಳಿದ್ವಿ. ಹಾಗೆಯೇ ಅದು ಅತ್ಯಂತ ಮಹತ್ವವಾದ ರಚನೆಗಳಲ್ಲಿ ಕೂಡ ಇದು ಒಂದು ಅಂತ ಹೇಳಿದ್ದಾರೆ. ಇಲ್ಲಿ ಏನು ನಡೀತಿದೆ ಅನ್ನೋದನ್ನು ನೀವು ಸ್ವಲ್ಪ ಗಮನಿಸಬೇಕು. ಯಾಕಂದ್ರೆ ದೀರ್ಘಗದ್ಯವನ್ನು ಪ್ರವೇಶ ಮಾಡೋದಕ್ಕಿಂತ ಪೂರ್ವದಲ್ಲಿ ಆ ದೀರ್ಘಗದ್ಯ ಯಾವ ರೀತಿಯಾದಂಥ ವಿಚಾರಗಳನ್ನು ನಮಗೆ ಕಟ್ಟಿಕೊಡ್ತಿದೆ, ಯಾವ ಸಾರಾಂಶವನ್ನು ಅಥವಾ ಯಾವ ವಿಚಾರವನ್ನು ಅದು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರೊಳಗೆ ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯುವ ಎಲ್ಲ ದುರಂತ ಘಟನೆಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ಅಲ್ಲಿ ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ವಿಷಮತೆಗೆ ಕಾರಣವಾಗುವ ಸಾಮಾಜಿಕ ಸನ್ನಿವೇಶದ ಮುಖವನ್ನು ಕೃಷ್ಣೇಗೌಡರ ಆನೆ ಅಥವಾ ಕಥೆಯು ಅನಾವರಣಗೊಳಿಸ್ತಾ ಇದೆ. ಯಾಕೆಂದ್ರೆ ಊರಲ್ಲಿ ಏನೇ ಘಟನೆಗಳು ನಡೆದರೂ ಕೂಡ ಬಹುಶಃ ಆ ಘಟನೆಗೆ ಯಾವುದೋ ಸಂಬಂಧಗಳನ್ನು ಕಲ್ಪಿಸಿಕೊಡೋದು ಅದರ ಏನಂದ್ರೆ ಕಾರಣವನ್ನು ಆನೆ ಮೇಲೆ ಆಗ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಘಟನೆ ನಡೆದರೂ ಕೂಡ ಎಲ್ಲದಕ್ಕೂ ಆನೆಯ ಕಾರಣ ಎನ್ನುವಂಥ ರೀತಿಯೊಳಗೆ ಬಿಂಬಿಸುವಂತಹ ಒಂದು ಕೆಲಸ ಪ್ರಸ್ತುತ ಈ ದೀರ್ಘಗದ್ಯದಲ್ಲಿ ನಡೆಯುತ್ತಿದೆ. ಹಾಗಾಗಿ ಪ್ರಾರಂಭದಲ್ಲಿ ಅದನ್ನು ಕೊಟ್ಬಿಟ್ಟಿದ್ದಾರೆ ಏನಂದ್ರೆ ಅದು
ಜೊತೆಗೆ ಪರಿಸರದ ನಡುವೆ ವಿಷಮತೆಗೆ ಕಾರಣವಾಗುವ ಸಾಮಾಜಿಕ ಸನ್ನಿವೇಶದ ಮುಖವನ್ನ ಕೃಷ್ಣೇಗೌಡರ ಹಾನಿ ಕಥೆ ಚಿತ್ರಿಸುತ್ತದೆ. ಅದರ ಜೊತೆಗೆ ಬದುಕಿನ ಗಂಭೀರ ಕಾಳಜಿಗಳನ್ನು ಮತ್ತು ಪ್ರಾಣದ ಕ್ಷುದ್ರ ರಾಷ್ಟ್ರಗಳನ್ನ ಪತ್ತೆಗಾವಿ ರೀತಿಯಲ್ಲಿ ಕಾಣಿಸುವಂತಹ ಒಂದು ಪ್ರಯತ್ನವನ್ನ ತೇಜಸ್ವಿಯವರು ಪ್ರಸ್ತುತ ದೀರ್ಘದಲ್ಲಿ ಮಾಡಿದ್ದಾರೆ. ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಆನೆಯೇ ಎಲ್ಲಾ ದುರಂತಗಳಿಗೆ, ಆನೆಯೇ ಎಲ್ಲಾ ಸಮಸ್ಯೆಗಳಿಗೆ ಕಾರಣೀಭೂತವೇನೋ ಎನ್ನುವ ರೀತಿಯೊಳಗೆ ಬಹುಶಃ ಅದರ ಮೇಲೆ ಆಪಾದನೆಯನ್ನು ಓಡಿಸ್ಬಿಟ್ಟು ಸಾಮಾಜಿಕ ಪರಿಸರವನ್ನು ಕೆಡಿಸುವಂತಹ ಒಂದು ಪ್ರಯತ್ನ ಆ ಒಂದು ಜೊತೆ ನಡೆಯುತ್ತಿದೆ. ಅದಕ್ಕೆ ಮುಂದುವರೆದ ಅವರು ಹೇಳ್ತಿದ್ದಾರೆ ಏನಪ್ಪ ಅಂತಂದ್ರೆ, ಇಲ್ಲಿ ಬದುಕಿನ ಕಾಳಜಿಗಳನ್ನ ಕಾಣದೇ ಇರ್ತಕ್ಕಂಥ ಕ್ಷುದ್ರ ರಾಷ್ಟ್ರಗಳು ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅನೇಕ ವಿಸ್ಮಯಕಾರಿಯವಾದಂಥ ವಿಚಾರಗಳನ್ನು ಇಟ್ಟಿರ್ತಾರೆ. ಹಾಗೆಂದ್ರೆ ಅದು ವಿಶೇಷವಾಗಿ ನಿಮಗೆ ಗೊತ್ತಿರುವ ಹಾಗೇನೆ ಮೈಸೂರು ಸರ್, ಯಾಕಂದ್ರೆ ಈ ಮಂಗಳೂರು ಮತ್ತೆ ಮಲೆನಾಡಿನ ಭಾಗದಲ್ಲಿ ಏನೇನು ನಡೆಸಿದ್ದಾರೆ ಅಂತಂದ್ರೆ ಯಾರಿಗೂ ಗೊತ್ತಾಗದ ರೀತಿಯೊಳಗೆ ಭವಿಷ್ಯ ಅಲ್ಲಿ ಏನಾಗ್ತಿದೆ ಅಂದ್ರೆ ಅರಣ್ಯವನ್ನು ಲೂಟಿ ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನು ರೂಪಿಸಿಕೊಂಡು ಬರತಕ್ಕಂಥ ಬೇರೆ ಬೇರೆ ಘಟನೆಗಳು ನಡೀತಾ ಇದೆ. ಕಥೆಯಲ್ಲಿ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗ್ತಿದೆ. ಹಾಗಾಗಿನೇ ಇಲ್ಲಿ ಬರುವಂತ ಅವನು ಮಾವುತ ವೇಲಾಯುಧ ಅಂತಕ್ಕಂಥ ಪಾತ್ರ ಇರಬಹುದು, ಅದ್ರ ಜೊತೆಯಲ್ಲಿ ಬರ್ತಕ್ಕಂಥ ಬಾಲಿಷ್ಟು ನಾಗರಾಜ ಅಂತಕ್ಕಂಥವನು, ಹಾಗೆಯೇ ಮುಂದೆ ಬರುವಂತ ಸಿಪ್ಪಣ್ಣ ಅಂತಕ್ಕಂಥ ವ್ಯಕ್ತಿ, ಡ್ರೈವರ್ ಅಬ್ಬಾಸ್ ಅಂತಕ್ಕಂಥ ವ್ಯಕ್ತಿ, ಕ್ಲೀನರ್ ಆಗಿರ್ತಕ್ಕಂಥ ಕೃಷ್ಣ ಅಂತಕ್ಕಂಥವನು, ಹಾಗೆ ಸುಬ್ಬಣ್ಣನ ಮೇಕೆಗಳು, ಇವೆಲ್ಲರೂ ಬಹುಶಃ ಈ ಕಥೆಯೊಳಗೆ ಅಥವಾ ದೀರ್ಘ ಲೇಖನದಲ್ಲಿ ಅವರೆಲ್ಲರೂ ಸಾವಿಗೀಡಾಗ್ತಾರೆ. ಇಷ್ಟು ಜನ ಸಾವಿಗೆ ಹಾನಿಯೇ ಕಾರಣ ಅಂತಕ್ಕಂಥ ರೂಪದಲ್ಲಿ ಚಿತ್ರಿಸುವಂತಹ ಪ್ರಯತ್ನ ನಡೆಸಿದೆ. ಇದರ ಹಿನ್ನೆಲೆಯಾಗಿ ಮತ್ತೊಂದು ಮುಖ ಅವರು ಬಹುಶಃ ಅನಾವರಣಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಮೇಲ್ನೋಟಕ್ಕೆ ಇವರೆಲ್ಲರ ಸಾವಿಗೆ ಆನೆಯೇ ಕಾರಣವಾದರೆ ಒಳಗೆ ನಡೆಯುವ ದಂಧೆಗಳು ಹೇಗಿರ್ತವೆ, 70, 80, 90 ದಶಕದ ಸಂದರ್ಭದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಪುರುಷನಿಗೆಲ್ಲ ಸ್ವಾತಂತ್ರ್ಯವನ್ನು ಪಡ್ಕೊಂಡ ಮೇಲೆ ಜನರಲ್ಲಿ ಏನೋ ಒಂದು ರೀತಿಯಾದಂತ ಬಹಳಷ್ಟು ಆಶಾಭಾವನೆಗಳನ್ನು ಹೇಳ್ತಿದ್ದೀನಲ್ಲ, ಆ ಊರು ನಗರೀಕರಣ ಆಗಬೇಕಾಗ್ತಿದೆ ಮೂಲಭೂತ. ಅದಕ್ಕೆ ಏಕೆಂದ್ರೆ ಹೊಸ ಸೌಲಭ್ಯಗಳನ್ನು ಪಡ್ಕೊಳ್ತಕ್ಕಂತ ಆ ಒಂದು ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಗ್ರಾಮದಲ್ಲಿ ಆ ಹೆಸರಿನಲ್ಲಿ ಎಂತ ಅವ್ಯತವಾದಂತಹ ಅನ್ಯಾಯಗಳು, ಭ್ರಷ್ಟಾಚಾರಗಳು ಅಥವಾ ಆ ಇಲಾಖೆಯ ನಿರ್ಲಿಪ್ತತೆ ಹೇಗಿತ್ತು, ಇದೆಲ್ಲ ವಾಸ್ತವಿಕ ಚಿತ್ರಣವನ್ನ ಈ ಒಂದು ದೀರ್ಘಗತ್ಯದಲ್ಲಿ ತೆರೆದಿರತಕ್ಕಂತಹ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಮುಂದುವರೆದಂತ ಅವ್ರು ಹೇಳ್ತಿದ್ದಾರೆ ಏನಂದ್ರೆ, ಇದಕ್ಕೆ ಕೃಷ್ಣೇಗೌಡರ ಕಾರಣೆಯೇ ಕಾರಣ ಎಂದು ಆರೋಪಿಸುವುದು ವ್ಯವಸ್ಥೆಯ ವ್ಯಂಗ್ಯವಾಗಿದೆ. ಮುಂದೆ ಹಾನಿ ಎಲ್ಲಿತ್ತು ಏನು ಬೇಕಂದ್ರೆ, ಮಠವೊಂದರ ಪಟ್ಟದಾನೆ ಆಗಿತ್ತು, ಆರಾಧನೆ ಅದನ್ನು ಕೊಟ್ಕೊಂಡಿರ್ತಕ್ಕಂಥ ಕೃಷ್ಣೇಗೌಡ ಇರ್ತಕ್ಕಂಥವರು, ಅದಾದ ಮೇಲೆ ಮುಂದೆ ಅದು ಕೃಷ್ಣೇಗೌಡರ ಜೀತವಾಗಿ ಬಹುಶಃ ಮಾರ್ಪಾಡಾಗ್ತಿದೆ ಅನ್ನುವಂಥದ್ದು, ಇದೆಲ್ಲದರ ಜೊತೆಗೆ ಊರಿನಲ್ಲಿ ಆಗುವ ದುರಂತಗಳಿಗೆ, ಅನಾಹುತಗಳಿಗೆ, ಸಾವುಗಳಿಗೆ, ಕಳ್ಳ ಸಾಗಾಣಿಕೆ, ಗಂಧ ಸಾಗಾಣಿಕೆ, ಈ ಎಲ್ಲ ವ್ಯವಹಾರಗಳಿಗೆ ಬಹುಶಃ ಹಾನಿಯೇ ಮೂಲ ಕಾರಣ ಎಂದು ಅಧಿಕಾರಶಾಹಿ ವ್ಯವಸ್ಥೆಯ ಯಾಕಂದ್ರೆ ಎಂದು ಆರೋಪಿಸುವುದು ಆಶಾಸ್ಪದವಾಗಿದೆ. ಹೇಳೋದು ಮಾತ್ರ ಹಾನಿ ಅಷ್ಟೇ, ಊರೊಳಗೆ ಏನು ಜನರು ಕೂಡ ಕಳ್ಳ ಸಾಗಣೆ ಗಂಧ ನಡೀತಾ ಇದೆ ಅಥವಾ ಇನ್ನೊಂದು ಯಾವುದೋ ಬಹುಶಃ ಅರಣ್ಯದಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾರೆ, ಅದ್ರ ಜೊತೆಯಲ್ಲಿ ಇನ್ನೇನೋ ನಡೀತಾ ಇದೆ. ಯಾಕಂದ್ರೆ ಅಲ್ಲಿ ನೋಡಿದ ಮೇಲ್ನೋಟಕ್ಕೆ ನಡೆಯುವಂಥ ಊರಲ್ಲಿ ನಡೆಯುವಂಥ ಘಟನೆಗಳಿಗೆ ಹಾನಿ ಕಾರಣ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಗೊತ್ತಾಗದೇ ಇರುವಂತ ಬಹುಶಃ ನಮ್ಗೆ ಯಾರಿಗೂ ತಿಳಿದಾದಂಥ ರೀತಿಯೊಳಗೆ ಸ್ಮಗ್ಲಿಂಗ್ ಅಂತ ಕರೀತಾರೆ ಜನ ಗೊತ್ತಿದೆ. ಬಾಂಬೆ ಒಳಗೆ ಅಂಡರ್ಗ್ರೌಂಡ್ ಎಂತ ಏನೋ ವ್ಯವಹಾರ ನಡೀತಾ ಇದೆ ಅಂತೇಳಿ, ಆ ಅಂಡರ್ಗ್ರೌಂಡ್ ಅಂದ್ರೆ ಏನು, ಅದು ಪ್ರಪಂಚ ಎಲ್ಲಿದೆ ನಮ್ಗೆ ಯಾರು ಗೊತ್ತಿಲ್ಲ. ಅದಕ್ಕೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ಘಟನೆಗಳು ನಮ್ಮ ಎದುರಿನಲ್ಲಿ ನಡೀತಾ ಇದ್ರು ಕೂಡ ನಮ್ಗೆ ಅದ್ರ ಬಗ್ಗೆ ಕಲ್ಪಿಸ್ಕೊಳ್ಳಿಕ್ ಆಗೋದೇ ಇಲ್ಲ. ಇವೆಲ್ಲ ಘಟನೆಗಳು ಹೇಗೆ ನಡೀತಿದ್ರು ಅಂತ ಪತ್ತೆದಾರಿ ಅಂತ ಹೇಳ್ತಿದ್ರು ನಮ್ಮೆಲ್ಲ, ಅದನ್ನ ಬಹುಶಃ ಈ ಕಥೆಯಲ್ಲಿ ತೆರೆದಿಟ್ಟಿರುವಂತ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಹಾಗಾಗಿನೇ ಇಲ್ಲೂ ಕೂಡ ನನಗೆ ಅಲ್ಲಿ ಮಲ ಸಾಗಾಣಿಕೆ, ಗಂಧ ಸಾಗಾಣಿಕೆ ಎಲ್ಲ ವ್ಯವಹಾರಗಳು ಕೂಡ ನಡೀತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಮೂಲ ಕಾರಣ ಏನಂದ್ರೆ ಅಧಿಕಾರಶಾಹಿ ವ್ಯವಸ್ಥೆ ಕರಾಳ ಸತ್ಯಗಳನ್ನ ಕಥೆ ಚಿತ್ರಿಸುತ್ತದೆ. ಚೆನ್ನಾಗಿ ಗಮನಿಸಲಿ, ಅಧಿಕಾರಶಾಹಿ ವ್ಯವಸ್ಥೆ ಅಂತ ಕರಿತೀವಿ. ಪ್ರಜಾಪ್ರಭುತ್ವದಲ್ಲಿ ಹೇಗಪ್ಪ ಅಂತಂದ್ರೆ, ಯಾರಿಗೆ ಹಣ ಇದೆಯೋ, ಯಾರಿಗೆ ಅಧಿಕಾರ ಇದೆಯೋ, ಅವನು ಮನಬಂದಂತೆ ಮಾಡ್ತಾನೆ ಕೆಲಸ ಕಾರ್ಯಗಳನ್ನ. ಅವನೇನ್ ಮಾಡಿದ್ರು ಪ್ರಶ್ನಿಸುವಂತ ಅಧಿಕಾರ ಯಾರಿಗೆ ಇರೋದಿಲ್ಲ, ಇಲ್ಲ ಪ್ರಶ್ನಿಸಿದ್ರು ಕೂಡ ನನಗೆ ಅದನ್ನ ಎದುರಿಸುವ ಶಕ್ತಿ ಅವನಿಗೆ. ಯಾಕಂದ್ರೆ ಹಣ ಮತ್ತು ಅಧಿಕಾರ ಎರಡು ಒಂದೇ ಕಡೆ ಕೇಂದ್ರೀಕೃತವಾದಾಗ ಅವ್ರು ಏನ್ ಮಾಡ್ಬೇಕು ನನಗೆ ನಡೀತದೆ ಅನ್ನುವಂಥದ್ದು. ಕಾನೂನನ್ನು ತಿರುಗ್ತಾರೆ ಬೇಕಾರ, ಅದು ಇನ್ನೇನು ಬೇಕಾದ್ರೂ ಮಾಡ್ತಾರೆ, ಭ್ರಷ್ಟತೆಯನ್ನು ಮಾಡಬೇಕಾದ್ರೆ ಅದನ್ನ ಸಹಿಸ್ಕೊಂತಾರೆ, ಅದೇನು ಮಾಡ್ತಾರೆ ಅವರ ವ್ಯವಸ್ಥೆ ಇರೋದೇ ಆಗಿರ್ತದೆ. ಹಾಗಾಗಿನೇ ಇನ್ನು ಕೂಡ ಪ್ರಸ್ತುತ ಈ ಒಂದು ಕಥೆಯಲ್ಲಿ ಅಧಿಕಾರ ಶಾಖೆಯ ವ್ಯವಸ್ಥೆ ಕರಾಳ ಸತ್ಯಗಳನ್ನ ಈ ಕಥೆ ಚಿತ್ರಿಸ್ತಕ್ಕಂಥದ್ದು ನೋಡ್ತಿದ್ದೀವಿ. ಹಾಗೆಯೇ ವ್ಯವಸ್ಥೆಯ ಭ್ರಷ್ಟತೆ, ನಿಷ್ಕ್ರಿಯತೆ ಒಳಗನೆ ಈಗನೆ ಈರ್ಷ್ಯಗಳಿಂದ ಎದುರಾಗುವ ದುರಂತಗಳು, ದುರಂತಗಳ ಆಶಯ ಈ ಕಥೆಯ ಮುಖ್ಯ ಕೇಂದ್ರವಾಗಿದೆ. ಯಾಕಂದ್ರೆ ಬಹುಶಃ ಇವೆಲ್ಲವುಗಳನ್ನು ನೋಡ್ತಾ ಹೋದಂತೆಲ್ಲ ಮುಂದೆ
ಮುಂದೆ ಮನುಷ್ಯನ ಸನ್ನತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣನಾದರೂ ಕೂಡ ಪ್ರಸ್ತುತ ಕಥೆಯಲ್ಲಿ ನಡೆಯುವ ವೈವಿಧ್ಯ ದುರಂತಗಳಿಗೆ ಹಾನಿ ಅಪರಾಧಿಯಾಗುವುದು, ಕೊನೆಗೆ ಹಾನಿ ಇದ್ದಕ್ಕಿದ್ದಂತೆ ಇಲ್ಲವಾಗುವುದು. ಇದು ಬಹುಶಃ ನಿಮ್ಮ ಲೇಖಕರ ಏನು ಹೇಳಿ ನಾನು ಹೇಳಿ ಚಿದಂಬರ ರಾಕ್ಷ ಅಂತ ಹೇಳಿದ್ವಲ್ಲ, ಅದು ಬಗೆಹರಿಸಲಾರದೆ ಸಮಸ್ಯೆಯ ತದ್ವಂತಾಗಿ ಉಳ್ಕೊಳ್ಳುವ, ಯಾರೋ ಉತ್ತರವನ್ನು ನಿರೀಕ್ಷಿಸಲಾರದೇ ಇರುವಂಥದ್ದು. ಇಲ್ಲೂ ಕೂಡ ಆನೆ ಇದ್ದಿದ್ದಾಗಿ ಮಾಯವಾಗುವುದು, ಇಚ್ಛಿತಾಗಿ ಇಲ್ಲದೆ ಆಗಬಹುದು. ಇಷ್ಟೆಲ್ಲ ದುರಂತಗಳಿಗೆ ಕಾರಣವಾಗಿರ್ತಕ್ಕಂಥ ಇಷ್ಟೆಲ್ಲ ವ್ಯವಸ್ಥೆಯಲ್ಲಿ ಅನ್ಯಾಯಗಳೆಲ್ಲ ನಡೀಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಆನೆ ಹೇಳಿದಂಥ ಆರೋಪ ಇದ್ದಿದ್ದಾಗಿ ಏನಾಗ್ತದೋ ಆನೆ ಕಾಣೆ ಆಗುತ್ತದೆ. ಹಾಗಾದರೆ ಉತ್ತರ ಏನು ಕಂಡುಕೊಳ್ಬೇಕು? ಹಾಗೆ ಪ್ರಶ್ನೆ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡ್ತದೆ. ಹಾಗಾಗಿಯೇ ಇವರು ಎಷ್ಟೋ ಕಥೆಗಳಲ್ಲಿ ಈ ರೀತಿಯಾದಂಥ ಓದುವನಿಗೆ ಒಂದು ರೀತಿಯಾದಂಥ ಕುತೂಹಲ ಉಂಟು ಮಾಡಿಬಿಟ್ಟು ಅದಕ್ಕೆ ಉತ್ತರ ಸಿಗಲಾರದೆ ಅವನು ಸತ್ತಾಗಬೇಕು, ಅಲ್ಲಿ ಉತ್ತಾರಬೇಕು. ಆನೆ ಮಾಯ ಆದ್ಮೇಲೆ ಎಲ್ಲರೂ ಮುಗಿದೋತಲ್ಲ, ಏನಾಯಿತು ಏನಿಲ್ಲ ಅನ್ನೋ ಮುಂದೆ ಮುಂದುವರುವಂಥ ಭಾಗ ಸಿಗೋದಿಲ್ಲ. ಹಾಗಾಗಿ ಆ ಒಂದು ಸಾಮಾಜಿಕ ವ್ಯವಸ್ಥೆಯ ಕರಾಳ ಮುಖವನ್ನು ತೆರೆದಿರುವಂತಹ ಸಂದರ್ಭದಲ್ಲಿ ಬಹುಶಃ ಯಾರು ಐ ವಿಟ್ನೆಸ್ ಅಂತ ಕರೆದಿದ್ವೋ ಆಧಾರವಾಗಿರ್ತಕ್ಕಂಥ ಆನೆಯೇ ಇಲ್ಲದಾಗಿಸಿಬಿಡುವಂತಹ ಒಂದು ಕೆಲಸವನ್ನ ಈ ಒಂದು ದೀರ್ಘದಲ್ಲಿ ಮಾಡ್ತಿದ್ದಾರೆ. ಹಾಗಾಗಿ ಆನೆ ಇಲ್ಲದೆ ಇರ್ತಕ್ಕಂಥ ಕೊನೆ ಇದ್ದಕ್ಕಿದ್ದಂತೆ ಮಾಯವಾಗುವುದು ಒಂದು ದುರಂತ ವ್ಯಂಗ್ಯ ಅಂತ ಹೇಳ್ತಿದ್ದಾರೆ. ಅದು ಏನು ಯಾಕೆ ಆನೆ ಯಾಕೆ ಮಾಯವಾದ ಅನ್ನುವಂಥದ್ದು ಆ ಕಥೆಯಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಹೀಗೆ ತೇಜಸ್ವಿ ಅವರ ಕಾಲಿಗೆ ಇಲ್ಲವೇ ಗ್ರಾಮ ಭಾರತ ಚೆನ್ನಾಗಿ ಗಮನಿಸ್ರಿ. ಅವರ ಅಪ್ಪಾಜಿ ಕುವೆಂಪು ಅವರು ಎಲ್ಲಿ ಹುಟ್ಟಿದ್ದು? ಕುಪ್ಪಳ್ಳಿ, ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕುಪ್ಪಳ್ಳಿ ಅಂತ ಒಂದು ಗ್ರಾಮ, ಇವೆಲ್ಲ ಗೊತ್ತಿದೆ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುವಂಥದ್ದು. ಅದು ಬಹುಶಃ ಪ್ರಕೃತಿಯ ಅಗಾಧವಾದ ಸೌಂದರ್ಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕ್ಷೇತ್ರ. ಅದು ಈಗೆಲ್ಲ ಬೇಕಾದಷ್ಟು ಅಭಿವೃದ್ಧಿಯಾಗಿದೆ, ಹಳ್ಳಿ ಅದು. ಆದರೆ ಅವರ ತಂದೆಯವರು ಹಳ್ಳಿಯಿಂದ ನಗರ ಕಡೆ ಹೋಗಿದ್ದರು, ತಮ್ಮ ಉದ್ಯೋಗವನ್ನು ರಸಿ ಅಥವಾ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ ತಮ್ಮನ್ನು ಇಟ್ಕೊಂಡ ಮೇಲೆ ಮೈಸೂರಿಗೆ ಹೋಗಿಬಿಟ್ಟು ಅಲ್ಲಿಯೇ ತಮ್ಮ ಬದುಕನ್ನು ತಂದಿರ್ತಕ್ಕಂಥವ್ರು. ಆದರೆ ಇಂಥವರ ಒಬ್ಬ ಮಗ ಆಗಿರ್ತಕ್ಕಂಥ ತೇಜಸ್ವಿ ಅವರಿಗೆ ನಗರದಿಂದ ಒಳ್ಳೆ ಅಥವಾ ಮರಳಿ ಹಳ್ಳಿ ಕಡೆಗೆ ಉಂಟು ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡ್ತೀವಿ. ತಂದೆಯವರು ಬಯಸಿದ್ದು ನಗರ ಪಟ್ಟಣದ ಕಡೆಗೆ ಹೋಗುವಂಥದ್ದು, ಅದರಿಂದ ವಿಮುಖವಾಗಿ ವಾಪಸ್ ಮರಳಿ ಬರ್ತಿದ್ದು ಅವ್ರ ಮಗ. ಹಳ್ಳಿ ಕಡೆಗೆ ಬಂದು ಹಳ್ಳಿಯಲ್ಲೇ ಇದ್ದು ಹಳ್ಳಿಯಲ್ಲೇ ಜೀವನವನ್ನು ರೂಪಿಸಿಕೊಂಡು ಅಲ್ಲಿಯೇ ಒಂದು ಮನೆಯನ್ನು ಕಟ್ಟಿಕೊಂಡು 40 ವರ್ಷಗಳ ಕಾಲ ಅಲ್ಲಿಯೇ ಬದುಕಿದ್ದು, ಅಲ್ಲಿಯೇ ಪರಿಸರ ಪ್ರಕೃತಿಯ ಆನಂದವನ್ನು ಅನುಭವಿಸ್ತಾ ಇದ್ದರು ಅಂತಂದರೆ